ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಬ್ಲಾಗ್. ಸೊ ಇವತ್ತೇನಂದ್ರೆ ಮಮ್ಮಿಯವ್ರು ಮನೆ ಶಿಫ್ಟ್ ಮಾಡ್ಲಾಗತ್ತಾರ, ಇದು ಅದ್ರ ಸಲುವಾಗಿ ಬಂದೀವಿ ಇಲ್ಲಿ. ಭಾಳ ಬೇಜಾರು ಅನ್ಸ್ಲಾಗತ್ತದ, ಯಾಕಂದ್ರೆ ಒಂದು 5 ತಿಂಗಳು ಮೊದಲೇ ಈ ಮನೆಗೆ ಶಿಫ್ಟ್ ಆಗೋತಿ. ಭಾಳ ಸಂಭ್ರಮ ಇತ್ತು, ಏನೋ ಒಂದು ಯೋಚನೆ ಮಾಡಿ ಈ ಮನೆ ಹಿಡಿದಿದ್ದು ಅವನೇ ಇಷ್ಟಪಟ್ಟು, ಬಟ್ ಏನೇನೋ ಆಗಿ ಹೋಯ್ತು 5 ತಿಂಗಳಾಗ. ಈಗ ಮತ್ತೆ ಮನೆ ಶಿಫ್ಟ್ ಮಾಡ್ಲಾಗತ್ತೀವಿ, ಮತ್ತೆ ಎಲ್ಲ ಎದ್ದೆದ್ದು ಬರ್ಲಾಗತ್ತವ, ಎಲ್ಲ ತಂದು ಜೋಡಿಸಿ ಕೊಟ್ಟಾಕಿನೂ ನಾನೇ ಇದ್ದೀನಿ ಸಂಘಟ ಅವನಿಗೆ, ಯಾಕೆ ಒಬ್ಬ ಆತಾನಂಥೇಳಿ. ಈಗ ನಾನು ನಮ್ಮಮ್ಮ ಮಾಡಬೇಕಾಗ್ಯದ, ನಿರ್ವ ಇಲ್ಲ, ಬೇರೆ ದಾರಿ ಇಲ್ಲ. ನಮ್ಮ ದೊಡ್ಡ ತಮ್ಮ ಹೊಂಟಾನ್ ಬರ್ಲಾಗತ್ತಾನ ಅವ್ರ ಮನೆಯಿಂದ, ಅವನು ಇಲ್ಲಿರಲ್ಲ, ಅವ್ರ ಮನೆಗೆ ಅವ ಇರ್ತಾನ. ಸೊ ಹಂಗಾಗಿ ನಡೆದು ಕೆಲಸ ಮಾಡ್ಲಾಗತ್ತೀವಿ, ಎಲ್ಲ ಕಟ್ಟೋದು, ಯಾವ್ಯಾವ ಕಟ್ಟಬೇಕು ಅವರಿಲ್ಲಂದ್ರೆ ಅವರೆಲ್ಲ ಬಂದು ಕಟ್ತಾರೆ ಸಾಮಾನೆಲ್ಲ ತೊಗೊಂಡೋಗೋರು. ಬಟ್ ಏನೇನು ನಾಜೂಕಾದ ಸಾಮಾನು ಇರ್ತಾವೆ, ವ್ಯಾಲ್ಯೂಯಬಲ್ ಸೀರೆ ಅವು ಇರ್ತಾವಲ್ಲ, ಅಂಥವೆಲ್ಲ ಕಟ್ಲಾಗತ್ತೀವಿ ಅಷ್ಟೇ, ಬಾಕಿವೆಲ್ಲ ಅವರೇ ಬಂದು ಕಟ್ತಾರೆ. ಅಷ್ಟು ಇಷ್ಟಪಟ್ಟು ಬಂದು ಹಿಡಿದು ಮನೆ ಹಿಡಿದಿದ್ದ ಎಲ್ಲ ಮಗಳು ಬರ್ತಾಳೆ ಆಡ್ತಾಳೆ ಅಂಥೇಳಿ. ಈಗ ಅವನೇ ದೇವ್ರಾಗ ಕುಂತುಬಿಟ್ಟಾನ, ಡ್ಯಾಡಿ ಬಾಜು ಹೋಗಿ, ಡ್ಯಾಡಿ ಇಲ್ಲ ಅಂಥೇಳಿ ನಂದೇನೋ ನೋಡಲಿಲ್ಲ ಡ್ಯಾಡಿ ಅಂತೇಳಿ ಭಾಳ ಅಳತಿದ್ದ. ಅದಕ್ಕೆ ಯಾಕೋ ಗೊತ್ತಿಲ್ಲ, ಅವನಿಗೆ ಭೂಮಿ ಋಣ ತೀರ್ತೇನೋ, ಹೋಗಿ ಡ್ಯಾಡಿ ಬಾಜುನೇ ಕುಂತುಬಿಟ್ಟಾನೀಗ. ಮನೆಗೆಲ್ಲ ದಿನಸಿ ಸಾಮಾನು ತರಿಸಿದ್ದ. ಸೊ ದಿನಸಿ ಸಾಮಾನು ತರಿಸಿದ್ಮೇಲೆ ನನ್ನ ಕೆಲಸ ಏನಂದ್ರೆ ಮಕ್ಕಳ ಕೈಯಾಗ ಲಿಸ್ಟ್ ಕೊಟ್ಟು ಇಬ್ಬರಿಗೆ, ಒಬ್ಬರು ಲಿಸ್ಟ್ ನೋಡ್ತಾರೆ, ಒಬ್ರು ಚೆಕ್ ಮಾಡ್ತಿರ್ತಾರೆ, ಅದು ರೂಢಿ ಬೀಳಬೇಕು ಅವರಿಗೂ, ಜವಾಬ್ದಾರಿ ಬರಬೇಕು ಅಂಥೇಳಿ ಎವ್ರಿ ಮಂತ್ ಅಷ್ಟು ಮಾಡ್ತೀನಿ ನಾನು. ಸಮ್ಮು ನೋಡಿದ್ಲು ಲಿಸ್ಟ್ ಅಂದ್ರೆ ಶ್ರೇಯಸ್ ಎಲ್ಲ ತೆಗೆದಿಡ್ತಾನಲ್ಲ, ಶ್ರೇಯಸ್ ನೋಡಿದ್ರೆ ಸಮ್ಮು ಎತ್ತಿಡ್ತಾಳೆ. ಸೊ ಹಿಂಗೆ ರಾತ್ರಿ ಮಾಡಿದ್ರು, ಜೋಡಿಸಿಟ್ಟಿದ್ರು, ಬೆಳಗ್ಗೆ ಎದ್ದ ಮೇಲೆ ನನ್ನ ಕೆಲಸ ಏನಂದ್ರೆ ಒಯ್ದು ಒಳಗೆ ಜೋಡಿಸ್ಕೊಳ್ಳೋದು. ಸೊ ಹಂಗಾಗಿ ಸ್ವಲ್ಪ ಕ್ಲೀನಿಂಗ್ ಮಾಡ್ಕೋತ ಮಾಡ್ಕೋತೆ ಜೋಡಿಸ್ಕೋತೀನಿ, ಯಾಕಂದರೆ ಎವ್ರಿ ಮಂತ್ ಮಾಡಲೇಬೇಕದು, ಇಲ್ಲಾಂದ್ರೆ ಮನೆ ಗಲೀಜಾಗ್ಬಿಡ್ತದೆ. ಒಮ್ಮೆ ಮಾಡ್ಕೋತ ಕುಂತ್ರೆ ಭಾಳ ಆಗ್ತದೆ ಕೆಲಸ. ಹಂಗೆ ಅಂಥೇಳಿ ಏನು ಮಾಡಬೇಕು, ತಿಂಗಳ ತಿಂಗಳ ಖಾಲಿ ಆದಂಗೆ ಹಾಗೆ ಸ್ವಲ್ಪ ಸ್ವಲ್ಪ ಮಾಡ್ಕೋತಿದ್ದೇವು ಅಂದ್ರೆ ನಮಗೂ ಕೆಲಸ ಸ್ವಲ್ಪ ಹಗರ್ ಅನ್ನಿಸ್ತದೆ, ಕಡಿಮೆ ಅನ್ನಿಸ್ತದೆ. ಹಾಗಾಗಿ ಎಲ್ಲ ತೊಗೊಂಡು ಇದು ಮಾಡ್ಲಾಗತ್ತೀನಿ. ಬಗ್ಗಿ ಎದ್ದು ಕುಂತೂ ಮಾಡಬೇಕು, ಒಂದೇ ಕಡೆ ಕುಂತು ಮಕ್ಕಳು ತಂದು ಕೊಡ್ತಾರೆ ಇಲ್ಲ ಅಂತಲ್ಲ, ಹಿಂಗೆ ಮಾಡೋದ್ರಿಂದ ನಮಗೂ ಸ್ವಲ್ಪ ಕೆಲಸ ಆದಂಗೆ ಆಗ್ತದೆ. ಇವತ್ತು ಕುದಿಸ್ಬೇಕಮ್ಮ. ಹಮಕೋ ಕಲಿ ಚಾಹಿಯೇ ನಾ ಕಲಿ ಪರ್ಸು ಆತೈತೆ ಯೇ ವಾಲಾ ಹೈ ಕ್ಯಾ ವಹಿ ವಾಲಾ ಹೈ ಸೇಮ್ ಸೇಮ್ ಸೈಜ್ ಕ್ಯೂ ಡಸ್ಟ್ ಪಕಡಾ ಹೈ ಕ್ಯಾ ಹುಆ ಹೈ ವಾಶ್ ನಹೀ ಕೆ ವೋ ಸೋ ಕ್ಲೀನ್ ಕರ್ಕೆ ದೇಂಗೆ ನಾ ಪಾಲಿಶ್ ಕರ್ಕೆ ದೇಂಗೆ ಅಭಿ ಪಾಲಿಶ್ ಕರೋ ಅದು ವೈಟ್ ಅಂದೆ ನೋಡಮ್ಮ ಅಲ್ಲ ವೈಟ್ ಏನ ಇಲ್ಲ ಜಚ್ಚ ಆಯಗ ಮಂದಿ ವೈಟ್ ಇರತಾ ಇದೆ ಅವು ತೇಲ್ ಗಿರೇಗಾ ತೋ ಪೂರಾ ಗಂದಾ ಹೋ ಜಾಯೇಗಾ ನಾವು ಮೇಡಮ್ ಸಾಫ್ ನಹೀ ಕೀಜಿಯೇಗಾ ದಿಯೆ ದಿಯಾ ಲಗಾಯೆಂಗೆ ತೇಲ್ ಗಿರೇಗಾ ಇಸ್ಮೇ ಕ್ಯಾ ದಿಖಾಯಿ ನಹೀ ದೇಗಾ ಜ್ಯಾದಾ ಮೇರೂನ್ ರಹೇಗಾ ಹಾಂ ಜ್ಯಾದಾ ದಿಖಾಯಿ ನಹೀ ದೇಗಾ ಉಸ್ಮೇ ದಿಖಾಯಿ ದೇಗಾ ನಾ ಏನೇನ ಇದೆ ಮೇರೂನ್ ಅದು ಕಟ್ಟಗೆ ಆ ಎರಡು ಅಷ್ಟೇ ಅಂತಲ್ಲ ಏ ಕಿತ್ನೆ ಮೇ ಬತಾಯ ಆಪ್ ವಾಟರ್ ಬಿದೆ ಯೇ ವಾಲಾ 9000 ಪೂರಾ ಮಜಬೂತ ಹಾಂ ಅರೆ ಅರೆ ಯಸ್ ವಿತ್ ಟಚ್ ಹೋ ಡೈಸ್ ಲೋಡ್ ಓಪನ್ ನೋ ಇದೆ ಕೈಸೆ ನಿಕಲೋ ಗ್ಯಾ ಹಮ್ ನಿಕಾಲೆಂಗೆ ನಾ ಹಫ್ತಾ ಎಕ್ಸ್ಟೆನ್ಷನ್ ಕರೆ ವೋ ಕ್ಯಾ ಆತಾ ಹೈ ವೋ ಅಲಗ ಸೆ ರಖೆ ಹೈ ಕ್ಯಾ ವೋ ಅಲಗ ಸೆ ಉಪರ್ ये अलग से है वो जो सिंगल सिंगल है ना जो उधर वाला है ना उसके लिए अच्छा इसका नहीं है वो नहीं नोड़ मा इसमें तो बैठेगा ही नहीं ये गया क्या
ಇದ್ರಾಗ ಇಷ್ಟ ಜಾಗ ಅದ ಸ್ವಲ್ಪ ಲುಕ್ ಚೇಂಜ್ ಅದ ಇದ್ರದ್ದು ಅಂತ ಮಮ್ಮಿ ಮನೆ ಸಲುವಾಗಿ ಇದ್ ನೋಡ್ಲಕ್ ಬಂದ್ವಿ. ಪೂಜಾ ಮನೆನೇ ಅಂತೀವಲ್ಲ ನಾವು, ಪೂಜಾ ಏನಂತಾರೆ ಮಂದಿರ ಅಂತಾರೆ ಹಿಂದಿದಾಗ, ಪೂಜಾ ಮಂಟಪ ನೆನಪರ್ಲಾಗಿತ್ತು ಹೆಸರು ಪೂಜಾ ಮಂಟಪ. ಮಮ್ಮಿ ಯಾರ ಮನೆಗೂ ಇರ್ಲಕ್ಕೆ ರೆಡಿ ಇಲ್ಲ, ಸ್ವಾಭಿಮಾನಿ ಅಳ ನೋಡ ಮಗನೇ ಹೋದ, ಇದ್ರೆ ಅವನ ಬಲ್ಲಿ ಇರ್ತೀಳು ಇಲ್ಲಾಂದ್ರೆ ನಾ ಯಾರ ಹತ್ರನೂ ಇರಲ್ಲ ಅಂತಾಳ. ಸೊ ಹಂಗಾಗಿ ಅಲ್ಲಿ ಇಲ್ಲಿ ಕೂಡ್ಸೋದು ದೇವ್ರಿಗೆ ಅಲ್ಲಿ ಇಲ್ಲಿ ಕೂಡಿಸ್ಬಾರ್ದಲ್ಲ. ಹೇಗೆ ಬೆಲ್ಕಿಲಿ 80 rupees ತೋ ಕಿತ್ನಾ ಅವ 160 or 320 320 ಅದೇ ನೋಡಕ್ ಬಂದೀವಿ. ಅದು ಚಲೋ ಅನ್ಸೋದು ಅದೆಲ್ಲ, ದೇವ್ರನ್ನು ಭಾಳ ಅವ ಮಮ್ಮಿದು, ಅಲ್ಲಿ ಇಲ್ಲಿ ಕೂಡಿಸ್ಬಾರ್ದು ಅಂತೇಳಿ ಅದು ತೊಗೊಂಡಿವಿ. ನೋಡೋಣ ಯಾವ ಫೈನಲ್ ಆಗ್ತಾ ಆಮೇಲೆ ತೋರಿಸ್ತೀನಿ. ಅಮ್ಮನ ಮನೆ ಪೂಜೆ ನಡೋದು ನೋಡ್ರಿ, ಹಾಲು ಒಗ್ಸೋದು, ಅದಕ್ಕಿಂತ ಮೊದಲು ದೇವ್ರ ಪೂಜೆ ಮಾಡ್ಬೇಕಂತ ಮಾಡ್ಲಾಗತ್ತಳ ಮಮ್ಮಿ. ಆ್ಯಕ್ಚುಲಿ ಹಾಲು ಒಕ್ಕದನ್ನು ತೋರಿಸ್ಬೇಕಾಗಿತ್ತು, ಬಟ್ ಒಬ್ಬಾಕಿನೇ ಆಗಿನಿ ಮಮ್ಮಿ ಪೂಜೆ ಮಾಡ್ಲಾಗತ್ತಾಳ, ನಾ ಹಾಲು ಒಗ್ಸೋದು ಮಾಡ್ಲಾಗತ್ತಿದ್ದ. ಹಂಗಾಗಿ ವಿಡಿಯೋ ಮಾಡೋರು ಯಾರೂ ಇರ್ಲಾರ್ದಕ್ಕೆ ಅದು ತೋರ್ಸೋಕ್ಕಾಗಿಲ್ಲ. ಹಾಲು ಒಕ್ಕದ್ಮೇಲೆ ನಮ್ಮ ಆಂಟಿ ಆಮೇಲೆ ಮಾಮ ಎಲ್ಲರೂ ಬಂದಿದ್ದರು. ಇವತ್ತು ನಮ್ಮ ಅಮ್ಮನ ಮನೆ ಪೂಜೆ ಆಯಿತು, ಹಾಲು ಒಗ್ಸೋದಾಯಿತು, ಇದು ಲಕ್ಷ್ಮೀ ಪೂಜೆ ಆಯ್ತು. ಇವತ್ತು ಎಲ್ಲ ಮುಗಿಸ್ಕೊಂಡು ಈಗ ನಮ್ಮನೆಗೆ ಹೊಂಟಿವಿ. ಸಾಮಾನ್ಯನ ಆಮೇಲೆ ಬರ್ತಾವೆ, ನಾವು ನಮ್ಮನೆಗೆ ಹೊಂಟಿವಿ ಈಗ. ಇಷ್ಟರ ಮಟ್ಟಿಗೆ ಮುಗಿತು, ಒಳ್ಳೆ ದಿನ ಅಂತೇಳಿ ಮಾಡಿದೆವು. ಮಕ್ಕಳು ಸ್ಕೂಲಿಂದ ಬಂದಿರ್ಬೇಕೀಗ, ಮಕ್ಕಳು ಸ್ಕೂಲಿಂದ ಬಂದಿರ್ತಾರೆ, ಅದಕ್ಕೆ ಮನೆಗೆ ಹೊಂಟಿನ ಈಗ. ಆಲ್ಮೋಸ್ಟ್ ರಾತ್ರಿನೇ ಆಗ್ಯದ ಈಗ. ಇನ್ನು ನಾವು ಸಾಮಾನು ಈಗ ಹೋಗ್ಯಾವಂತ, ಆಮೇಲೆ ಮಮ್ಮಿ ಅಲ್ಲೇ ಹರ ಮಮ್ಮಿ ಆನಂದ ಇವ್ರ ಮನೆಗೆ ಬಂದಾರ, ಕಾಲ್ ಬಂದು ಅಂಥೇಳಿ ಟೀ ತೊಗೊಂಡು ನಾ ಈಗ ಹೊಂಟೀನಿ. ಇಷ್ಟೊತ್ತು ನಮ್ಮ ಮನೆಗೆ ಇದ್ದ ಮಕ್ಕಳ ಹತ್ರ ಅವರೇ ಇದ್ರೆ ಅಲ್ಲಿ, ಹಂಗಾಗಿ ಈಗ ಹೊಂಟೀವಿ ಈಗ. ರಾತ್ರಿ ಆಗ್ಯದ ಪೂರ. ಸೊ ಟೀ ಬೇಕಾಗ್ಯದ ಮಮ್ಮಿ, ಹೊಟ್ಟೆಗೆ ಏನೂ ಇಲ್ಲ, ಅಲ್ಲೇ ಹಣ ಬೆಳಗ್ಗೆಯಿಂದ. ನಾ ಅವಾಗೆ ಮಾತಾಡಿದ್ನಲ್ಲ, ಅಲ್ಲೇ ಬಿಟ್ಟು ಆನಂದ್ ಬಂದ ತಕ್ಷಣ ನಾನು ಮನೆಗೆ ಬಂದ ವಾಪಸ್. ಯಾಕಂದ್ರೆ ಅವನ ಎದ್ದಿನ ಹೋಗಂದ, ಮಕ್ಕಳು ಬರೋರು ಇದ್ರಲ್ಲ, ಹಂಗಾಗಿ ಮನೆಗೆ ಬಂದ. ಮನೆಗೆ ಬಂದು ಅನ್ನ ಮಾಡಿ ಮಕ್ಕಳಿಗೆ ಊಟ ಮಾಡಿಸಿ, ಅನ್ನ ಸಾರು ನಾ ಊಟ ಮಾಡಿ ನಮ್ಮ ಮನೆಗೆ ಉಳ್ದ. ಆಮೇಲೆ ಅವ್ರು ಹೋದರು. ಭಾಳ ಲೇಟಾಗಿ ಬಂದದ ವೆಹಿಕಲ್ಸು, ಹಂಗಾಗಿ ಲೇಟಾಯಿತು. ಈಗ ಹೊಂಟೀವಿ, ನೋಡ್ಬೇಕು ಅಲ್ಲಿ ಏನೇನು ಆಗ್ಯದೋ ಏನೇನಿಲ್ಲ. ಮಮ್ಮಿ ನನಗೂ ಬಾ ಅಂತ ಹೇಳ ಈಗ. ಹ್ಞೂ ನೋಡಿ ಬಂದು ಅಡುಗೆ ಮಾಡ್ಕೊಂಡು ಊಟ ಮಾಡಬೇಕು, ರಾತ್ರಿ ಭಾಳ ಲೇಟ್ ಆಗ್ತದೆ ಇವತ್ತು. ಹೆಂಗಿದ್ರು ಚಲೋ, ಅಲ್ಲಿ ಹೋದ್ಮೇಲೆ ಏನೇನು ಆಗ್ಯದ ಅಂತ ನಿಮಗೆ ತೋರಿಸ್ತೀನಿ ಮತ್ತೆ. ಸಾಮಾನು ಇದೆಲ್ಲ ವಾಪಸ್ ಒಯ್ತಾರಂತ ಬಾಕ್ಸ, ಹಂಗಾಗಿ ಕೆಳಗೆ ಇಡ್ಲಾಗತ್ತಾರೆಲ್ಲ, ಕೆಳಗೆ ಹಾಕ್ಲಾಗತ್ತಾರ ಅವರು. ಬೇರೆ ದಾರಿ ಇಲ್ಲ ನಮಗೂ, ಬೇರೆ ಆಪ್ಷನ್ ಇಲ್ಲ, ಎಲ್ಲ ಮನೆ ತುಂಬ ಹೋಗ್ಯಾವ ಪೂರ. ಇದನ್ನ ಇಷ್ಟೇ ಸ್ಪೇಸ್ ಅದ, ಹೆಂಗೋ ಅಡ್ಜಸ್ಟ್ ಮಾಡಿ ಇಡಬೇಕಾಗ್ತದ. ಅದು ಬರ್ಲಾಗದ ಒಳಗೆ, ಸೊ ಡಿಸ್ಮೆಂಟಲ್ ಮಾಡಿ ಒಳಗೆ ತರಬೇಕು ಸೋಫಾ. ಇಷ್ಟ ಆಗ ನೋಡ್ರಿ ಎಲ್ಲ. ಯೇ ಡಾಲ್ ಕೆ ಇಸ್ಕೆ ಉಪರ್ ರಖನಾ ಥಾ ನಾ ಭಯ್ಯಾ, ನಹೀ ಯೇ ಬಿಛಾ ಕೆ ಇಸ್ಕೆ ಉಪರ್ ಡಾಲ್ ದಿಯೇ ತೋ ಹಮಕೋ ಆಸಾನ್ ಹೋ ಜಾಯೇಗಾ ಕಲ್ ನಿಕಾಲ್ನೆ ಮೇ. ಟೇಬಲ್ ಕುರ್ಚಿ ಅಲ್ಲಿ ಏನಾಗ್ಯದ ಒಡದಿಲ್ಲ ಏನು ಒಡ್ದವ ಅಂತಿ ಒಡ್ದವ ಅವ್ರಿಗೇನು ಗೊತ್ತು ಪಾಪ. ಇನ್ನೊಂದೇನಂದ್ರೆ ಜೋರು ಮಳೆ ಹೊಂಟದ, ಅಲ್ಲಿಂದ ಬರ್ಬೇಕಾದ್ರೆ ಮೈನೇ ತೊಯ್ತು, ಬಂದು ಕಾರ್ನೇ ಕೂಡೋದ್ರಾಗೆ ಮೈ ತೊಯ್ತು ನಮ್ದು, ಅಷ್ಟು ಜೋರು ಮಳೆ ಹೊಂಟದ. ಕೇಳಿಸ್ತೋ ಕೇಳಿಸಲ್ಲೋ ಗೊತ್ತಿಲ್ಲ ನಿಮಗೆ, ಯಾಕಂದ್ರೆ ಹೊರಗಿನ ಸೌಂಡ್ ಭಾಳ ಅದ. ಮಳೆ ಕಾರ್ನೇ ಕುಂತೀವಿನ ಇಳಿದಿಲ್ಲವ, ಕೆಳಗೆ ಕೆಳಗೆ ಇಳಿಬೇಕಂದ್ರೇ ಇದು ಆಗತ್ತೋ, ಅಷ್ಟು ಜೋರದ ಮಳೆ. ಅಲ್ತನ ಹೋಗ್ತೇನೆ ನೋಡಬೇಕು ಕಾರ ಹಿಂದೆ ಗಾಡಿ ಅದ. ಸೊ ಹಂಗಾಗಿ ವೇಟಿಂಗ್ನಾಗ ಇದ್ದೀವಿ. ಸೊ ಆನಂದ್ ಮಾತಾಡ್ಲಕ್ಕೆ ಹೋಗ್ಯಾನಲ್ಲಿ, ಇಬ್ಬರದು ಮೈ ತೊಯ್ದು ಮಮ್ಮಿದು ನಂದು.
ತಲಿಯೆಲ್ಲ ತೊಯ್ದು ಅಷ್ಟು ಜೋರದ ಮಳೆ. ನೋಡಿದ್ರಲ್ಲ ಏನೇನಾಯ್ತು ಅಂಥೇಳಿ, ಮಧ್ಯಾಹ್ನ ಪ್ಯಾಕ್ ಮಾಡೋತಿ ನಾನು ಇರಲಿಲ್ಲ, ಸೊ ಹಂಗಾಗಿ ಮಧ್ಯಾಹ್ನ ವಿಡಿಯೋ ಮಾಡೋಕ್ಕಾಗಿಲ್ಲ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮಳೆ ಹೊಂಟದಲ್ಲ, ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಅಡುಗೆ ಮಾಡಿ ಊಟ ಮಾಡಬೇಕು. ಹಾಗಾಗಿ ಇಲ್ಲಿಗೆ ಎಂಡ್ ಮಾಡಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಹೇಳ್ತಾ. ಭಾಳ ಜನ ಹಾಗೆ ನೋಡ್ಲಾಗತ್ತಾರ, ಸಬ್ಸ್ಕ್ರೈಬ್ ಮಾಡಲಾಗ್ಯಾರ, ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಸಿಗೋಣ್ರಿ ಮತ್ತೊಂದು ವಿಡಿಯೋ ಜೊತೆ, ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.